ditte ತರಮಗೆ ನಿಮ್ಮ ಹೌದಪ್ಪ ತಲೆ ಬಿಸಿ ಆಗಬೇಕು ನೀವು ತಲೆಯನ್ನು ಒಲೆ ಹಾಕಿದ್ದ ಅಪ್ಪಯ್ಯ ಏನು ಮಾಡಬೇಕು ಅಂತೇನೋ ಮತ್ತೆ ನಾನು ಈ ನಾಡಿನ ಮಂತ್ರಿ ಅಲ್ಲವೇನೋ ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿದ ಮೇಲೆ ಮುಗಿದು ಹೋಯ್ತು ಅದಾಗಲಿಲ್ಲ ಇದಾಗಲಿಲ್ಲ ತಲೆ ಬಿಸಿ ಆಗ್ತದ ಇಂಥ ಹುಡುಗ ಮಂತ್ರಿಗಳ ಮೈಗಲ್ಲ ಹಾಗೇನ ಸತ್ಯೇನಪ್ಪ ಏನು ಒಂದು ಮಗನ ಸಮಸ್ಯೆ ಬಗೆಹರಿಸಲಿಕ್ಕಾಗಿ ಹೋದ ಮಂತ್ರಿಯ ನೀವು ಆ ದಿವಸ ಪ್ರಕರಣ ನಾನೇ ತಂದಲ್ಲ ನಿಮ್ಮಿಂದ ಸಲ್ಮಾ ಸಾಯ್ತ ಕಟ್ಟಿ ಕೊಡ ಬಂದ ಯಾಕೆ ಸರಿ ಬಲತ್ಕಾರ ಅಂದ್ರೆ ಏನು ಅಂತ ನೀವು ಹೇಳಿಕೊಡ್ಲಿಲ್ಲ ಮಾನೇಂದ್ರಿ ಹೌದು ತೆಗೆದಿತ್ತು ಬಲತ್ಕಾರ ಅಂದ್ರೆ ಪೆಟ್ಟಿಗೆ ನಂಗೆ ಗೊತ್ತಾಯ್ತು ಆದ್ರೆ ಇವತ್ತು ನಾವು ಓಡ್ ಬಂದ ಯಾಕೆ ಗೊತ್ತಪ್ಪ ಯಾಕ ಮಗನ ನಂದಿ ಎಂದ ಒಂದು ಮದುವೆ ಆಗಬೇಕು ಅಪ್ಪಯ್ಯ ಹೌದಾ ಹೌದೌದು ನೀವು ಸುಮ್ಮನೆ ಕೂತಿದ್ರಿ ಇದು ಆಗಲ್ಲ ನಾವು ಮದುವೆ ಆಗ್ಬೇಕಪ್ಪಯ್ಯ ಹುಡುಗಿ ಹೇಗಿರ್ಬೇಕು ಅಂತ ನಾ ಹೇಳ್ತೇನೆ ಹೇಗಿರ್ಬೇಕು ಹುಡುಗಿ ಬಾಳ ದಪ್ಪ ಇರ್ಬಾರ್ದು ಬಾಳ ದಪ್ಪ ಬೇಡ ಎಂತ ಕೇಳ್ತ ಅವ್ಳು ಎದ್ದು ಓದಾಡೋದೇ ಕಷ್ಟ ಮತ್ತೆ ನಮ್ಗೆ ಅವ್ಕೋದಿ ಸಮಸ್ಯೆ ಅದ್ರಿಂದ ದಪ್ಪ ಬೇಡ ಸರಿ ಹಾಗಂತ ಬಾಳ ತೆಲುಗು ಬೇಡ ಅವ್ಳು ಎಲ್ಲಿದ್ಲು ಅಂತ ಹುಡುಕ್ಬೇಕು ತೆಲುಗಿದ್ದೀನಿ ಕಪ್ಪ ತಪ್ಪಿಲ್ಲ ಅಯ್ಯೋ ಅಕ್ಕಿ ಕಾಣುದಿಲ್ಲ ಅಂದ್ರು ಹೌದಂತೆ ಹಾಗಿದ್ರೆ ಕಾಪಾಡ ಒಳ್ಳೆ ಬಾಳ ಬೆಳಗು ಬೇಡ ತಪ್ಪು ಅಲ್ಲ ತೆಲುಗು ಅಲ್ಲ ಕಪ್ಪು ಅಲ್ಲ ಬೆಳಗು ಅಲ್ಲ ಬಾಳ ಎತ್ತದು ಅಲ್ಲ ಕುಲ್ಲ ಅಲ್ಲ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತದಿದ್ರು ಒಂದು ಎರಡು ನೀವು ಮದುವೆ ಕೊಂದು ಹೆಣ್ಣು ಅಂತ ಹೋಗ್ತೀನಿ ನಮ್ಮ ನಾಲ್ಕಾಗಿ ಹೆಣ್ಣು ಚಂದ ಹುಡುಗಿ ಮದುವೆ ಮಾಡ್ಬೇಕು ನಾಯಿ ಮೀನಿ ನಾಯಿ ಮೀನಿ ಇಪ್ಪತ್ತು ಇಪ್ಪತ್ತು ಅಂತ ಹುಡುಗಿ ಇದ್ರೆ ಮದುವೆ ಮಾಡಿಸು ಅಪ್ಪಯ್ಯ ಮದುವೆ ಮಾಡಿಸ್ರೆ ಅದ ಅಪ್ಪನ ಕರ್ತವ್ಯ ನಿಮ್ ಕೆಲಸ ನಾನು ಮದುವೆ ಮಾಡಿಸ್ತೇನೆ ನಾ ಹೇಳಿದ ಕೆಲಸವನ್ನು ಮಾಡ್ತೀಯ ನೀನು ಮದುವೆ ಮಾಡ್ತಿದ್ದು ಒಂದು ಅಪ್ಪಯ್ಯ ಬಲತ್ಕಾರ ಮಾಡುದಿಲ್ಲ ನೀನೇ ಮಾಡು ಮದುವೆಗೆ ಅವಸರವೇ ಮದುವೆ
ನಿನ್ನ ಅಪ್ಪಯ್ಯ ಹೇಳಿದಂತ ಒಂದು ಕೆಲಸವನ್ನು ನೀನು ಮಾಡಬೇಕು. ಏನು ಮಾಡಬೇಕಪ್ಪಯ್ಯ? ಇಲ್ಲ